ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಇಷ್ಟು ವರ್ಷ ಕೆಲಸ ಮಾಡಿರೋದ್ರ ಬಗ್ಗೆ ಅವರಿಗೆ ತೃಪ್ತಿ, ನೋವು, ನಲಿವು ಎಲ್ಲ ಇದ್ದೇ ಇರ್ತದೆ. ಆ ಸಂದರ್ಭದಲ್ಲಿ ಭಾವುಕರಾಗೋದು ಸರ್ವೇ ಸಾಮಾನ್ಯ. ಎಲ್ಲವೂ ಮುಖ್ಯಕ್ಕಿಂತ ಇವತ್ತು ಪಕ್ಷದ ನಾಯಕರೇನು ಪಕ್ಷದ ಹಿತದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಳ್ತಾರೋ ಅದನ್ನು ನಾವು ಪಾಲನೆ ಮಾಡಬೇಕಾಗಿರೋದು ನಮ್ಮ ಧರ್ಮ. ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಪಕ್ಷವನ್ನು ಮುನ್ನಡೆಸೋ ದೃಷ್ಟಿಯಿಂದ, ಸರ್ಕಾರವನ್ನು ಮುನ್ನಡೆಸೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ಕೇಂದ್ರ ನಾಯಕರು ತೆಗೆದುಕೊಂಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ಇದು ಕೇಡರ್ ಪಾರ್ಟಿ, ಇದು ಕೇಡರ್ಸ್ ಭಾಳ ಜನ ಇದ್ದಾರೆ, ಬೇಕಾದಷ್ಟು ಜನ ನಾಯಕರು ಇದ್ದಾರೆ. ಸೊ ಕೇಂದ್ರದ ನಾಯಕರು ಅದನ್ನೆಲ್ಲ ನೋಡಿ ಅಳೆದು ತೂಗಿ ನಾಯಕರು ಯಾರಾಗಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತಾರೆ. ಅದಕ್ಕೆಲ್ಲ ನಾವು ಭದ್ರ ಇದ್ದೀರಿ. ಆದಷ್ಟು ಶೀಘ್ರವಾಗಿ ಆಗ್ಬೋದು. ಎಲ್ಲರೂ ಕೂಡ ಇದರಲ್ಲಿ ರೇಸಲ್ಲಿ ಇದ್ದೇ ಇರ್ತಾರೆ. ನಾನು ಇರ್ತೀನಿ, ಇನ್ನೊಬ್ಬರು ಇರ್ತಾರೆ, ಎಲ್ಲರೂ ರೇಸಲ್ಲಿ ಇದ್ದೇ ಇರ್ತಾರೆ. ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡೋದು ಕೇಂದ್ರ ನಾಯಕರು. ಅವರು ಅಳೆದು ತೂಗಿ ಎಲ್ಲವನ್ನ ನೋಡಿ ಪಕ್ಷದ ಒಂದು ಹಿತದೃಷ್ಟಿಯಿಂದ ಯಾರಾದರೆ ಮುಂದೆ ಒಳ್ಳೆಯದು ಅನ್ನೋ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಾವು ಅದಕ್ಕೆ ಬದ್ಧರಾಗಿರ್ತೇವೆ.